ಸ್ನೇಹಿತರೆ, ಭಾರತವನ್ನ ದೇವರ ನಾಡು ಅಂತೀವಿ. ಹಿಂದೂ ಧರ್ಮವನ್ನ ಮುಕ್ಕೋಟಿ ದೇವರನ್ನ ಆರಾಧಿಸುವ ಧರ್ಮ ನಮ್ಮದು. ಒಂದೊಂದು ದೇವರಿಗೂ ಒಂದೊಂದು ಬಗೆಯ ಆಚರಣೆ. ಹೋದಲ್ಲೆಲ್ಲೋ ಒಂದೊಂದು ದೇವರಿಗೂ ಒಂದೊಂದು ದೇವಸ್ಥಾನವಿದೆ. ಭಾರತದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ದೇಗುಲಗಳಿವೆ, ಭಗವಂತನ ದಿವ್ಯ ಸಾನ್ನಿಧ್ಯಗಳಿವೆ. ಅದೆಷ್ಟೋ ಅಗೋಚರ ಶಕ್ತಿಗಳು ಇಂದಿಗೂ ಅದ್ಭುತ ಪವಾಡಗಳನ್ನು ಸೃಷ್ಟಿ ಮಾಡ್ತಾನೆ ಇವೆ. ವಿಜ್ಞಾನ ಎಷ್ಟೇ ಮುಂದುವರೆದರೂ ಮನುಷ್ಯ ಚಂದ್ರನಂಗಳಕ್ಕೆ ಕಾಲಿಟ್ಟು ಬಂದರೂ ದೇವರ ಲೀಲೆಯನ್ನು ಅರಿಯೋದಕ್ಕೆ ಸಾಧ್ಯವಾಗಿಲ್ಲ. ಸಂಪೂರ್ಣವಾಗಿ ಭಗವಂತ ಸೃಷ್ಟಿಸ್ತಾ ಇರೋ ಪವಾಡಗಳ ರಹಸ್ಯವನ್ನು ಭೇದಿಸೋದಕ್ಕೆ ಆಗ್ತಾ ಇಲ್ಲ. ಅಂತಹದ್ದೇ ಆಶ್ಚರ್ಯಚಕಿತ ದೇವಸ್ಥಾನ ಹೊಂದಿದೆ ನಮ್ಮ ದೇಶದಲ್ಲಿ. ಅಲ್ಲಿ ದೇವರ ವಿಗ್ರಹಕ್ಕೆ ಹಾಲಿರದರೆ ಬಣ್ಣವೇ ಬದಲಾಗಿ ಹೋಗುತ್ತೆ. ಹಾಗಾದರೆ ಆ ದೇವಸ್ಥಾನ ಯಾವುದು, ದೇವರ ವಿಗ್ರಹ ಬಣ್ಣ ಬದಲಿಸ್ತಿರೋದು ಯಾಕೆ ಅನ್ನೋದನ್ನು ನೋಡೋಣ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಭಾರತದಲ್ಲಿ ದೇವಾಲಯಗಳ ಇತಿಹಾಸ ಬಹಳ ಹಳೆಯದು. ಸಹಸ್ರಾರು ವರ್ಷಗಳ ಪುರಾತನ ದೇವಾಲಯಗಳು ನಮ್ಮಲ್ಲಿವೆ. ಇಂತಹ ಕೆಲವೊಂದು ದೇವಾಲಯಗಳಲ್ಲಿ ಇಂದಿಗೂ ನಿಗೂಢ ಶಕ್ತಿಗಳ ಪ್ರಭಾವ ಗೋಚರಿಸ್ತಾನೇ ಇದೆ. ಇಂತಹವುಗಳಲ್ಲಿ ಕೇರಳದ ಕೇತು ದೇವಸ್ಥಾನವೂ ಒಂದು. ಕೇತು ಅಂದರೆ ನವಗ್ರಹಗಳಲ್ಲೊಂದಾಗಿರೋ ದೇವ. ಮುಕ್ಕೋಟಿ ದೇವರಿರೋ ನಾಡಲ್ಲಿ ಕೇತು ದೇಗುಲಗಳಿರೋದು ಬೆರಳೆಣಿಕೆಯಷ್ಟು. ಎಲ್ಲ ಕಡೆಯಲ್ಲೂ ಕೇತು ದೇಗುಲಗಳನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಏನೇ ಅನಿಷ್ಟಗಳು ಬಂದರೂ ಮೇಲಿಂದ ಮೇಲೆ ಸಂಕಷ್ಟಗಳು ಕಾಡಿದರೂ ಗ್ರಹಚಾರ ಕೆಟ್ಟಿದೆ ಅಂತಾನೆ ಅರ್ಥ. ಮನುಷ್ಯರ ಗ್ರಹಚಾರ ಕೆಡುವುದಕ್ಕೆ ಗ್ರಹಗತಿಗಳಿಗೆ ಕಾರಣ ಇಂತಹ ನವಗ್ರಹಗಳಲ್ಲಿ ಕೇತುವೂ ಒಂದು. ಕೇರಳದ ಕಾವೇರಿ ನದಿಯ ದಡದಲ್ಲಿರೋ ಕೇತು ದೇವಾಲಯ ನಿಗೂಢಗಳನ್ನೇ ಹೊದ್ದು ಮಲಗಿದೆ. ಕೀಜಾ ಪೇರುಂಪಲ್ಲಂ ಅನ್ನೋ ಗ್ರಾಮದಲ್ಲಿರೋ ಈ ದೇಗುಲದಲ್ಲಿ ವಿಸ್ಮಯದ ಜೊತೆಗೆ ಹತ್ತಾರು ಅಚ್ಚರಿಗಳಿಗೇನೂ ಕೊರತೆ ಇಲ್ಲ. ಈ ದೇಗುಲವನ್ನು ನಾಗನಾಥ ಸ್ವಾಮಿ ಅಥವಾ ಕೇತಿ ಸ್ಥಳ ಅಂತಾನೆ ಕರೀತಾರೆ. ಕೇತು ದೇಗುಲದಲ್ಲಿ ಪ್ರಾಣದೇವರು ಶಿವನು ನೆಲೆಸಿದ್ದಾನೆ. ಕೈಲಾಸವಾಸಿ ಪರಮೇಶ್ವರನ ಪಕ್ಕದಲ್ಲಿರುವವನೇ ರಾಹು ಮತ್ತು ಕೇತು. ಈ ದೇಗುಲದಲ್ಲಿ ಶಿವನೆಷ್ಟು ಶಕ್ತಿಶಾಲಿಯೋ ರಾಹುಕೇತುವು ಅಷ್ಟೇ ಪವರ್ಫುಲ್. ಇಲ್ಲಿಗೆ ಯಾವುದೇ ಭಕ್ತರು ಬಂದರೂ ರಾಹುಕೇತುವಿಗೆ ಅಡ್ಡಬಿದ್ದು ಹೋಗೋದನ್ನು ಮರೆಯೋದಿಲ್ಲ. ಯಾಕಂದರೆ ಶಿವ ನೆಲೆಸಿರೋ ಜಾಗದಲ್ಲಿ ಪವಾಡವನ್ನು ಸೃಷ್ಟಿಸ್ತಿರೋದೇ ಈ ರಾಹುಕೇತುಗಳು. ಶಿವನನ್ನಾದರೂ ಆರಾಧಿಸಿ ಒಲಿಸಿಕೊಂಡವರಿದ್ದಾರೆ, ಆದರೆ ರಾಹುಕೇತುಗಳ ಕಾಟಕ್ಕೆ ಸಿಲುಕಿದವರು ಪಾರಾಗಿದ್ದಿಲ್ಲ. ಅನಿಷ್ಟ ಅನ್ನೋದು ಹೆಗಲೇರಿದರೆ ಹರಿಹರ ಬ್ರಹ್ಮರೇ ಬಂದರೂ ಪಾರಾಗೋದಕ್ಕಾಗೋದಿಲ್ಲ. ಇದೇ ಕಾರಣಕ್ಕೆ ಈ ದೇಗುಲ ಅಷ್ಟೊಂದು ವಿಖ್ಯಾತಿಯನ್ನು ಗಳಿಸಿರೋದು. ಈ ದೇವಸ್ಥಾನದಲ್ಲಿ ನಿತ್ಯವೂ ಅಚ್ಚರಿಯೊಂದು ನಡೆಯುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೇತುವಿನ ವಿಗ್ರಹಕ್ಕೆ ಹಾಲನ್ನು ಅರ್ಪಿಸ್ತಾ ಇದ್ದಂತೆ ಹಾಲಿನ ಬಣ್ಣ ನೀಲಿಯಾಗುತ್ತೆ. ಈ ಪವಾಡವನ್ನು ಯಾರೊಬ್ಬರಿಂದಲೂ ಅರಿಯೋದಕ್ಕೆ ಆಗ್ತಾ ಇಲ್ಲ. ಬಿಳಿ ಹಾಲಿನ ಬಣ್ಣ ನೀಲಿಯಾಗೋದ್ರ ಹಿಂದೆಯೂ ಒಂದು ಕಾರಣವಿದೆ. ಇದು ಸುಖ ಸುಮ್ಮನೆ ಬಣ್ಣ ಬದಲಾಗೋದಲ್ಲ, ಯಾರಿಗೆ ಕೇತು ದೋಷ ಆವರಿಸಿರುತ್ತೋ ಅಂತಹವರು ಹಾಲಿನ ಅಭಿಷೇಕವನ್ನು ಮಾಡಿಸಿದಲ್ಲಿ ಬಣ್ಣ ಬದಲಾಗುತ್ತಂತೆ. ಕೇತು ದೋಷ ನಿವಾರಣೆಗೆ ಈ ದೇವಸ್ಥಾನಕ್ಕಿಂತ ಸೂಕ್ತವಾದ ಜಾಗ ಮತ್ತೊಂದಿಲ್ಲ. ಇಲ್ಲಿಗೆ ಬಂದು ಭಗವಂತನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುತ್ತೆ, ಅದರಲ್ಲಿ ಅದಂತಹದ್ದೇ ಕಷ್ಟಗಳಿದ್ದರೂ ಕರಗಿ ಹೋಗ್ತಾವೆ. ಹೀಗಾಗಿ ನಾಗಸ್ವರೂಪಿಯಾದ ಕೇತುವಿನ ಆರಾಧನೆಗೆ ಭಕ್ತ ಸಾಗರವೇ ಹರಿದು ಬರೋದು. ಇನ್ನು ಕೇತು ದೇಗುಲ ಸೃಷ್ಟಿಯಾಗಿದ್ದರ ಹಿಂದೆಯೂ ಒಂದು ಪುರಾಣ ಕಥೆ ಇದೆ. ಹಿಂದೆ ಕೇತುವಿಗೆ ಋಷಿಮುನಿಗಳೊಬ್ಬರು ಶಾಪವನ್ನಿಟ್ಟಿದ್ದರಂತೆ. ಇದರಿಂದ ಪಾರಾಗೋದಕ್ಕೆ ದಾರಿ ಕಾಣದಂತಾದ ಕೇತು ಶಿವನ ಆರಾಧನೆಗೆ ಮೊರೆ ಹೋಗ್ತಾನೆ. ಶಿವನಿಗಿಂದೇ ದೇಗುಲವೊಂದನ್ನು ನಿರ್ಮಾಣ ಮಾಡಿ ಪರಮಾತ್ಮನ ಆರಾಧನೆಯಲ್ಲಿ ತಲ್ಲೀನನಾಗ್ತಾನೆ. ಅಂದು ಕೇತು ನಿರ್ಮಿಸಿದ ದೇಗುಲವೇ ಈ ಕೇತು ದೇಗುಲ ಅನ್ನೋ ನಂಬಿಕೆ ಇದೆ. ಕೇತುವಿನ ಪ್ರಾರ್ಥನೆಗೆ ಮೆಚ್ಚಿದ ಪರಮೇಶ್ವರ ಶಿವರಾತ್ರಿಯಂದು ಇಲ್ಲಿ ಪ್ರತ್ಯಕ್ಷನಾಗ್ತಾನಂತೆ. ಆ ಕ್ಷಣವೇ ಕೇತು ಶಾಪ ವಿಮುಕ್ತನಾಗಿ ಅಲ್ಲಿ ನೆಲೆನಿಂತು ಬಿಡ್ತಾನಂತೆ. ವೀಕ್ಷಕರಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.